ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಅಂಜಿನಪ್ಪ ಕರ್ನಾಟಕದ ರಾಜಕಾರಣನೇ ಹಾಗೆ ಬೆಳಗ್ಗೆ ಅಷ್ಟೇ ಹಾಸನದಲ್ಲಿ ಮಾಜಿ ಸಿ ಎಂ ಯಡಿಯೂರಪ್ಪ ಅವರು ದೇವೇಗೌಡರು ಹಾಗೂ ಕುಮಾರಸ್ವಾಮಿ ಮತ್ತು ರೇವಣ್ಣ ವಿರುದ್ಧ ವಾಗ್ದಾಳಿಯನ್ನು ಮಾಡಿದರು ಹಾಸನದ ಏರ್ಪೋರ್ಟ್ ವಿಚಾರಕ್ಕೆ ಸಂಬಂಧಿಸಿದಂತೆ ನಿಮ್ಮ ತಂದೆ ಮತ್ತು ನಿಮ್ಮ ತಮ್ಮ ಇಬ್ಬರೂ ಕೂಡ ಅಧಿಕಾರದಲ್ಲಿದ್ದರು ಪ್ರಧಾನಿಯಾಗಿದ್ದರು ಮತ್ತು ಸಿ ಎಂ ಆಗಿದ್ದರು ಯಾಕೆ ಆಸನಕ್ಕೆ ವಿಮಾನ ನಿಲ್ದಾಣವನ್ನು ಮಾಡಲಿಲ್ಲ ಅನ್ನೋ ಒಂದು ಪ್ರಶ್ನೆಯನ್ನು ರೇವಣ್ಣ ಅವರಿಗೆ ಹಾಕಿ ಒಂದು ರೀತಿ ಆಕ್ರೋಶವನ್ನು ಹೊರ ಹಾಕಿದರು ಮಾಜಿ ಸಿ ಎಂ ಯಡಿಯೂರಪ್ಪ ಅವರು ಸಂಜೆ ಆದ ತಕ್ಷಣ ಅದೇ ಯಡಿಯೂರಪ್ಪ ಅವರು ಸೆಷನನ್ನು ಮುಗಿಸಿ ದೇವೇಗೌಡರು ಮನೆಗೋಗಿ ಅವರ ಒಂದು ಆರೋಗ್ಯವನ್ನು ವಿಚಾರಿಸಿದ್ದಾರೆ ನೋಡಿ ರಾಜಕಾರಣ ಬೇರೆ ವೈಯಕ್ತಿಕ ಸಂಬಂಧಗಳು ಬೇರೆ ಸೊ ಕರ್ನಾಟಕದ ಮಟ್ಟಿಗೆ ಆ ರಾಜಕಾರಣ ಅತ್ಯುತ್ತಮವಾದ ಒಂದು ಅಂದರೆ ವೈಯಕ್ತಿಕ ವಿಚಾರಗಳೇ ಬೇರೆ ರಾಜಕೀಯನೇ ಬೇರೆ ಅನ್ನೋದನ್ನು ಮತ್ತೊಮ್ಮೆ ಸಾಬೀತಪಡಿಸ್ತಾ ಇದ್ದಾರೆ ಯಾಕಂದರೆ ನಿನ್ನೆಯಷ್ಟೇ ನಾವು ಮಾತನಾಡ್ತಾ ಇದ್ವಿ ಮಾಜಿ ಸಿ ಎಂ ಸಿದ್ದರಾಮಯ್ಯ ಅವರು ದೇವೇಗೌಡರನ್ನ ಭೇಟಿಯಾಗಿ ಅವರ ಒಂದು ಆರೋಗ್ಯವನ್ನು ವಿಚಾರಿಸಿದರು ಹೇಗಿದ್ದೀರಿ ಸರ್ ಅಂತ ಕರೆದಿದ್ರು ಕೂಡ ಸೊ ಈಗ ಇವತ್ತು ಮಾಜಿ ಸಿ ಎಂ ಯಡಿಯೂರಪ್ಪ ಅವರು ದೇವೇಗೌಡರನ್ನ ಭೇಟಿಯಾಗಿದ್ದಾರೆ ಅವ್ರ ಮನೆ ಪದ್ಮನಾಭನಗರದ ಅವ್ರ ಮನೆಯಲ್ಲಿ ಸೊ ಅವರು ಹಾಗೆ ಸ್ವಲ್ಪ ಆರೋಗ್ಯ ಸರಿಲಿಲ್ಲ ದೇವೇಗೌಡರಿಗೆ ಕಳೆದ ಮೂರ್ನಾಲ್ಕು ತಿಂಗಳಿಂದ ಅದಕ್ಕೆ ಆ್ಯಕ್ಟಿವ್ ಪಾಲಿಟಿಕ್ಸ್ನಲ್ಲಿ ಎಲ್ಲೂ ಕೂಡ ಕಾಣಿಸ್ಕೊಳ್ತಾ ಇಲ್ಲ ದೇವೇಗೌಡರು ಸೊ ಸ್ವಲ್ಪ ಆರೋಗ್ಯ ಹದಗೆಟ್ಟಿತ್ತು ಹೀಗಾಗಿ ಎಲ್ಲೂ ಕೂಡ ಬರ್ತಾ ಇರಲಿಲ್ಲ ಸಭೆ ಸಮಾರಂಭಗಳಿಗೆ ಅಥವಾ ಬೇರೆ ಅಥವಾ ಬೇರೆ ಏನೋ ಕಾರ್ಯಕ್ರಮ ಆಗಿರ್ಬೋದು ಎಲ್ಲೂ ಕೂಡ ಕಾಣಿಸ್ಕೊಳ್ತಾ ಇಲ್ಲ ಸೊ ಹೀಗಾಗಿ ಅವರ ಆರೋಗ್ಯವನ್ನು ವಿಚಾರಿಸೋದಕ್ಕೆ ಸ್ವತಃ ಯಡಿಯೂರಪ್ಪ ಅವರೇ ಅವ್ರ ಮನೆಗೆ ಹೋಗಿ ವಿಚಾರಿಸಿದರೆ ಹೇಗಿದ್ದೀರಿ ಸರ್ ಹೇಗಿದೆ ಆರೋಗ್ಯ ಅನ್ನೋ ಒಂದು ಮಾತನ್ನು ಆಡಿದ್ದಾರೆ ಯಡಿಯೂರಪ್ಪ ಜೊತೆ ಸಚಿವರಾದ ಬೈರಜಿ ಬಸವರಾಜು ಜೊತೆಗೆ ಬಿ ಡಿ ಅಧ್ಯಕ್ಷರು ಎಚ್ ವಿಶ್ವನಾಥ್ ಕೂಡ ಹೋಗಿ ಅವರು ಒಂದು ಆರೋಗ್ಯವನ್ನು ವಿಚಾರಿಸಿದ್ದಾರೆ ಸೊ ಬೆಳಗ್ಗೆ ಅಷ್ಟೇ ಮಾತನಾಡ್ತಾ ಇದ್ವಿ ರೇವಣ್ಣ ವಿರುದ್ಧ ವಾಗ್ದಾಳಿಯನ್ನು ಮಾಡಿದರು ಪ್ರೀತಮ್ ಗೌಡ ಪರ ಬ್ಯಾಟಿಂಗ್ ಮಾಡಿದಂಥ ಯಡಿಯೂರಪ್ಪ ಅವರು ದೇವೇಗೌಡರು ಮತ್ತು ಕುಮಾರಸ್ವಾಮಿ ವಿರುದ್ಧ ಕೂಡ ವಾಗ್ದಾಳಿಯನ್ನು ಮಾಡಿದರು ರಾಜಕಾರಣ ಏನೇ ಇರಲಿ ರಾಜಕಾರಣದಲ್ಲಿ ಆರೋಪ ಪ್ರತ್ಯಾರೋಪಗಳು ಇದ್ದೇ ಇರ್ತವೆ ಸೊ ಈಗ ವೈಯಕ್ತಿಕ ಭೇಟಿ ವೈಯಕ್ತಿಕವಾಗಿ ಹೇಗಿದ್ದೀರಾ ಫ್ಯಾಮಿಲಿ ಹೇಗಿದೆ ಆರೋಗ್ಯ ಹೇಗಿದೆ ಚೆನ್ನಾಗಿದ್ದೀರಾ ನಾವು ಚೆನ್ನಾಗಿದ್ದೀವ ನೀವು ಚೆನ್ನಾಗಿದ್ದೀರಾ ಈ ರೀತಿಯಾದಂಥ ಒಂದು ಉಭಯ ಕುಶೋಲೋಪರಿಯನ್ನು ವಿಚಾರಿಸುವಂಥ ಕೆಲಸವನ್ನು ರಾಜ್ಯ ರಾಜಕಾರಣದಲ್ಲಿ ಆಗ್ತಾನೇ ಇದೆ ಅಷ್ಟು ವೈಯಕ್ತಿಕವಾದಂತಹ ದ್ವೇಷ ರಾಜಕಾರಣವನ್ನು ಕರ್ನಾಟಕದಲ್ಲಿ ಸಾಧಿಸ್ತಾ ಇಲ್ಲ ಅನ್ನೋದೇ ಒಂದು ಸಣ್ಣ ಮಟ್ಟಿನ ಖುಷಿ ಅಷ್ಟೇ ಕಂಪೇರ್ ಟು ಬೇರೆ ರಾಜ್ಯಗಳಿಗೆ ಆಂಧ್ರ ತೆಲಂಗಾಣ ಅಥವಾ ತಮಿಳ್ನಾಡು ಅಥವಾ ನಮ್ಮ ನಾರ್ತ್ ಭಾರತ ಉತ್ತರ ಭಾರತದ ರಾಜಕಾರಣಕ್ಕೆ ಹೋಲಿಸ್ಕೊಂಡ್ರೆ ಕರ್ನಾಟಕದ ರಾಜಕಾರಣ ಸದ್ಯಕ್ಕೆ ಇನ್ನೂ ಕೂಡ ತುಂಬ ಜಾಸ್ತಿ ಕುಲ್ಗೆಟ್ಟಿಲ್ಲ ಈಗೀಗ ಕುಲುಗೆಡ್ತಾ ಇದೆ ಗೊತ್ತಿಲ್ಲ ಮುಂದೇನಾಗುತ್ತೆ ಅಂತ ಬಟ್ ಈಗ ಜಸ್ಟ್ ನಾವು ಸ್ವಲ್ಪ ನೆಮ್ಮದಿಯಾಗಿ ರಿಲ್ಯಾಕ್ಸ್ ಮಾಡ್ಬೋದು ಓಕೆನಪ್ಪ ನಮ್ಮ ರಾಜಕಾರಣಿಗಳು ಅಟ್ಲೀಸ್ಟು ರಾಜಕಾರಣವನ್ನು ಬಿಟ್ಟು ವೈಯಕ್ತಿಕವಾಗಾದರೂ ಚೆನ್ನಾಗಿದ್ದಾರೆಪ್ಪ ಇವರು ಸಂಬಂಧಿಗಳು ಚೆನ್ನಾಗಿದ್ದಾವೆ ಅವ್ರ ಮೇಲೆ ಇವರು ಏನೇ ಆರೋಪ ಮಾಡ್ಬೋದು ಪ್ರತ್ಯಾರೋಪ ಮಾಡ್ಬೋದು ಅವರು ಜೈಲಿಗೆ ಹೋದ್ರು ಅವ್ರು ಭ್ರಷ್ಟಾಚಾರ ಮಾಡಿದ್ರು ಇವ್ರು ಅಷ್ಟು ತಿಂದರು ಅವ್ರು ಇಷ್ಟು ತಿಂದರು ಅವ್ರ ಸರ್ಕಾರ ಹಾಗೆ ಇವ್ರ ಸರ್ಕಾರ ಹೀಗೆ ಇದು ಪ್ರತಿದಿನದ ಆರೋಪ ಪ್ರತ್ಯಾರೋಪಗಳು ಇದ್ರ ಮಧ್ಯೆ ವೈಯಕ್ತಿಕವಾಗಿ ಅತ್ಯುತ್ತಮವಾದ ಸಂಬಂಧವನ್ನು ಹೋಗಿದ್ದಾರೆ ಸೊ ಅದು ಹಾಗೆ ಇರಲಿ ಅಂತ ನಾವು ಕೂಡ ಬಯಸೋಣ ಸೊ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತಷ್ಟು ವೀಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಥ್ಯಾಂಕ್ ಯು